ನಮಸ್ಕಾರ ಗುರು, ನಾನು ನಿಮ್ಮ ಮಹೇಶ್ ಮಯಿ ಮಾತಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಶಿವಣ್ಣನವರ 125ನೇ ಚಿತ್ರದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಹರ್ಷ ಅವರು ಮೊದಲೇ ಭಜರಂಗಿ ನಿರ್ದೇಶನ ಮಾಡಿದ್ರು, ಹಾಗೆ ಇವಾಗ ತಿರ್ಗಾ ವೇದ ಮೂವಿಗೆ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಶಿವಣ್ಣ ಅವ್ರಿಗೆ. ಹಾಗೂ ಮತ್ತೆ ಏನಂದ್ರೆ ಎರಡು ಸಾಂಗ್ ಲಿರಿಕಲ್ ಸಾಂಗ್ಸ್ನ ಬಿಡುಗಡೆ ಮಾಡಿದ್ದಾರೆ. ನೋಡಿಲ್ಲ ಅಂದ್ರೆ ಸಖತ್ ಆಗಿದೆ ಶಿವಣ್ಣ ಅವ್ರ ಡ್ಯಾನ್ಸ್ ಅಂತೂ ಚಿಂದಿ ಗುರು. ಹೋಗಿ ನೋಡಿಲ್ಲ ಅಂದ್ರೆ ನೋಡಿ, ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಮತ್ತೊಂದು ವಿಚಾರ ಅಂದ್ರೆ ಶಿವಣ್ಣ ಅವರು ಮೊದಲನೇ ಬಾರಿಗೆ ಅವ್ರ ಓಮ್ ಬ್ಯಾನರ್ ಅಲ್ಲಿ ಆಕ್ಟ್ ಮಾಡಿರೋದು ಮೂವಿ ಟ್ರೈಲರ್ ಬಿಡುಗಡೆ ಮಾಡಿದಾರೆ ಆಲ್ರೆಡಿ. ನನ್ನ ವಿಡಿಯೋ ಮಾಡೋದು ಲೇಟ್ ಆಗೋಯ್ತು. ಟ್ರೈಲರ್ 125ನೇ ಚಿತ್ರ ಗುರು ಇದು ಶಿವರಾಜ್ ಕುಮಾರ್ ಅವ್ರದ್ದು. ಚಿಂದಿ ಆಗಿದೆ ವಿಡಿಯೋ, ಚಿಂದಿ ನೋಡಿದೀನಿ ಟ್ರೈಲರು. ಭಜರಂಗಿ ಒಂದು ಒಂಥರ ಶೋಷಣೆ ವಿರುದ್ಧದ್ದು, ಹಾಗೆ ಈ ಟ್ರೈಲರ್ ನಾನೆಲ್ಲ ನೋಡಿದ ಪ್ರಕಾರ ನೋಡಿದ್ರೆ ಈ ವಿಡಿಯೋ ಮಾತ್ರ ಚಿಂದಿ ಗುರು. ಟ್ರೈಲರ್ ಮಾತ್ರ ಸಖತ್ತಾಗಿದೆ, ಒಂದು ಹೆಣ್ಣು ಮಕ್ಕಳ ಶೋಷಣೆ ಆಗ್ತಕ್ಕಂಥದ್ದಿದೆ. ಅದರ ವಿರುದ್ಧ ಶಿವಣ್ಣವರು ಒಂಟಿಯಾಗಿ ನಿಲ್ತಾರೆ ಅನ್ಸುತ್ತೆ, ಹೋರಾಟಕ್ಕೆ ನಿಲ್ತಾರೆ. ಹಾಗೆ ಒನ್ ಪಾಯಿಂಟ್, ವೆಪನ್ಸ್ ಆಫ್ ವೇದ ಅಂತ ಇದೆ ಎಂಟ್ರಿ ಟ್ರೈಲರ್ ಅಲ್ಲಿ. ವೆಪನ್ಸ್ ಆಫ್ ವೇದ ಅಂತಂದ್ರೆ ಇದು ಒಂದು ದೊಡ್ಡ ಹೋರಾಟನೇ ನಡೆಯುತ್ತೆ ಗುರು. ಇದು ಸೈಕ್ ಆಗಿದೆ, ಇಷ್ಟು ಬಂದಿರೋ ಶಿವಣ್ಣವ್ರ ಮೂವಿಲಿ ಇದು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಮೂವಿ ಇದು. ಮತ್ತೊಂದು ವಿಚಾರ ಅಂದ್ರೆ ಟ್ರೈಲರ್ ನ ರಿಲೀಸ್ ಮಾಡಿದ್ರು, ಒಂದು ಸಾಂಗ್ ನ ರಿಲೀಸ್ ಮಾಡಿದ್ರು ಪುಷ್ಪ ಅಂತ, ಇನ್ನೊಂದು ಸಾಂಗ್ ನ ರಿಲೀಸ್ ಮಾಡಿದ್ರು ಅದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ ಗೆಸ್ಟ್ ಆಗಿ ಅಂದ್ರೆ ಗೆಸ್ಟ್ ಆಗಿ ಸುದೀಪ್ ಅವ್ರು ಬಂದಿದ್ರು. ಸುದೀಪ್ ಅವ್ರಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾನು ಒಬ್ಬ ಚಿತ್ರರಂಗದ ನಟನಾಗ್ ಬಂದಿಲ್ಲ, ನಾನು ಶಿವರಾಜ್ ಕುಮಾರ್ ಅವರ ಫ್ಯಾಮಿಲಿಯಲ್ಲಿ ಒಬ್ಬನಾಗ್ ಬಂದಿದ್ದೀನಿ ಅಂತ. ಈ ತರನೇ ಕನ್ನಡ ಇಂಡಸ್ಟ್ರಿ ಮುಂದುವರಿಲಿ, ಕೂಡಿರಲಿ, ಹೀಗೆ ವಿಶ್ವ ಮಟ್ಟಕ್ಕೆ ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಇದೇ ಡಿಸೆಂಬರ್ 23ನೇ ತಾರೀಕು ವೇದ ಮೂವಿ ರಿಲೀಸ್ ಆಗ್ತಿದೆ. ನೀವು ನೋಡಿ, ನಾನು ನೋಡ್ತೀನಿ, ಥಿಯೇಟರ್ಗೆ ಬಂದು ನೋಡಿ. ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಂದನೆಗಳು.